ರಾಜ್ಯದಿಂದ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿದೆ ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಮಿತಿ ಮೀರಿದೆ ಇದರ ನಡುವೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಡೆಂಗ್ಯೂಗೆ ಹಲವರು ಬಲಿಯಾಗ್ತಿದ್ದಾರೆ ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಡಿ ಎಚ್ ಓ ಕುಮಾರಸ್ವಾಮಿ ಅವರಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಡೆಂಗ್ಯೂ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ ಸರ್ ಡೆಂಗಿ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮರೋಪಾದಿಯಲ್ಲಿ ನಾವು ಎಲ್ಲ ಕಾರ್ಯ ಡೆಂಗಿ ವಿರೋಧಿ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಒಂದು ಸಮುದಾಯ ಹಂತದಲ್ಲಿ ಮನೆಮನೆಗೆ ಭೇಟಿ ನೀಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆಂಗಿಯನ್ನು ನಿಯಂತ್ರಣ ಮಾಡಬೇಕು ಅಂದರೆ ಸೊಳ್ಳೆಗಳ ಸಂತತಿಯನ್ನು ನಾವು ಮೊದಲನೇ ಹಂತದಲ್ಲಿ ಕಮ್ಮಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮನೆಮನೆಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಒಸು ಮತ್ತು ಎಚ್ ಓ ಓಸು ಒಳಗೊಂಡಂತೆ ಮನೆಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಅಲ್ಲಿ ಏಡಿಸ್ ಈಜಿಪ್ಟೇನು ಸೊಳ್ಳೆ ಬ್ರೀಡಾಗಿ ಡೆಂಗಿ ಕಾಯಿಲೆಯನ್ನು ಉಂಟು ಮಾಡ್ತದೆ ಅದು ಕ್ಲೀನ್ ವಾಟರಲ್ಲಿ ಬ್ರೀಡಿಂಗ್ ಆಗ್ತದೆ ಆ ನಿಟ್ಟಿನಲ್ಲಿ ಹೂವಿನ ಕೊಂಡಗಳ ಕೆಳಗಡೆ ನೀರು ಶೇಖರಣೆ ಆಗಿರ್ಬೋದು ಆಗಿರ್ತಕ್ಕಂಥದ್ದು ಇರ್ಬೋದು ಫ್ರಿಡ್ಜ್ ಅಡಿಯಲ್ಲಿ ನೀರು ಶೇಖರಣೆ ಆಗಿರ್ತಕ್ಕ ಇರ್ಬೋದು ಅಥವಾ ಎ ಸಿ ಅದರಲ್ಲಿ ನೀರು ಶೇಖರಣೆ ಆಗಿರ್ತಕ್ಕಂಥದ್ದು ಇರ್ಬೋದು ಅದೆಂಥ ಎಲ್ಲವುಗಳನ್ನು ನಾವು ಗುರುತಿಸಿ ಅದನ್ನು ಅಲ್ಲಿರತಕ್ಕಂಥ ಮನೆಯ ನಾಗರಿಕರಿಗೆ ನಾವು ಅದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಂಬಂಧಪಟ್ಟಾಗೆ ಟೆಮಾಫೈಸನ್ನು ಬೆಳೆಸಿ ಆ ದ್ರಾವಣನ ಸಹ ನಾವಲ್ಲಿ ಹಾಕ್ತಾ ಇದ್ದೀವಿ ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳಿಂದ ಏನು ಸುತ್ತೋಲೆ ಹೊರಡೀತು ಡ್ರೈ ಡೇಯನ್ನು ಒಣ ದಿನವನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಅದನ್ನು ನಾವು ಮೊನ್ನೆ ಶುಕ್ರವಾರ ಕಡ್ಡಾಯವಾಗಿ ಜಿಲ್ಲೆಯಾದ್ಯಂತ ಮನೆ ಮನೆಗೆ ಭೇಟಿ ನೀಡಿ ಈ ಲಾರ್ವ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆ ಅದನ್ನು ನಾವು ನಾಗರಿಕರಿಗೆ ಮನವರಿಕೆ ಮಾಡಿಕೊಟ್ಟು ಆ ನೀರನ್ನು ಚೆಲ್ಲಿ ಡ್ರೈ ಡೇಯನ್ನು ಮಾಡಲಿಕ್ಕೂ ಸಹ ನಾವು ಅವರಿಗೆ ಮನವೊಲಿಸಿದ್ದೀವಿ ಹಾಗೇ ಮುಂದುವರೆದು ಇದು ಡೇ ಬೈಟರ್ಸ್ ಅಂದರೆ ಹಗಲೊಟ್ಟು ಈ ಒಂದು ಸೊಳ್ಳೆ ಕಡಿಯೋ ಒಂದು ಪ್ರವೃತ್ತಿ ಇರೋ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ ಇದು ಸಮುದಾಯ ಹಂತದಲ್ಲಿ ಮಾಡಿರ್ತಕ್ಕಂಥದ್ದು ಇನ್ನು ಮುಂದುವರೆದು ನಮ್ಮ ಡೆಂಗಿ ಪ್ರೋಟೋಕಾಲ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನಮ್ಮ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅದರ ಪ್ರಕಾರ ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಿ ಎಚ್ ಸಿ ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲ್ಗಳು ಕೆ ಆರ್ ಆಸ್ಪತ್ರೆಯನ್ನು ಒಳಗೊಂಡಂತೆ ಡೆಂಗಿ ಸಪ್ರೇಟ್ ಐದರಿಂದ ಹತ್ತು ಬೆಡ್ಸನ್ನು ಸಹ ಕಾಯ್ದಿರಿಸಿಕೊಂಡು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದೀವಿ ಸರ್ ಈಗ ಜಿಲ್ಲಾದ್ಯಂತ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಡೆಂಗ್ಯೂ ಪ್ರಕರಣಗಳು ಎಷ್ಟು ಸಾವಾಗಿದೆ ಸರ್ ಇಲ್ಲಿ ತನಕ ಸುಮಾರು ನಾವು ಜನವರಿಯಿಂದನೂ ಇಂಟೆನ್ಸಿಫೈಯಾಗಿ ಸ್ಕ್ರೀನಿಂಗ್ ಮಾಡ್ಕೊತ ಬಂದಿದ್ದೀವಿ ಇನ್ಕೂ ಸರಿ ಸುಮಾರು ನಾನ್ನೂರ ತೊಂಬತ್ತಾರು ಪ್ರಕರಣಗಳನ್ನು ನಾವು ಡೆಂಗಿ ಇದರಲ್ಲಿ ದಾಖಲು ಮಾಡಿದ್ದೀವಿ ಎನ್ ಎಸ್ ಒನ್ ಮತ್ತು ಎಲಿಸಾ ಐ ಜಿ ಎಮ್ ಪಾಸಿಟಿವ್ಗೆ ಒಳಗೊಂಡಂತೆ ಒಂದು ಅಂಶವನ್ನು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನು ಪಾಸಿಟಿವ್ ರೇಟ್ ಅಂದರೆ ಎಷ್ಟು ಜನಕ್ಕೆ ಡೆಂಗಿ ಸಸ್ಪೆಕ್ಟ್ ಮಾಡಿ ಅದರಲ್ಲಿ ನಾವು ಡೆಂಗಿ ತಪಾಸಣೆಗೆ ಒಳಪಡಿಸ್ತೀವಿ ಅದರಲ್ಲಿ ಎಷ್ಟು ಪಾಸಿಟಿವ್ ಬರ್ತಾ ಬರ್ತಾರೆ ಅನ್ನತಕ್ಕಂಥದ್ದು ಏನು ಅಂಕಿಅಂಶ ಇದೆ ಡೆಂಗಿ ಪಾಸಿಟಿವಿಟಿ ರೇಟು ಇತ್ತೀಚಿನ ಇಪ್ಪತ್ತು ದಿನಗಳಲ್ಲಿ ಅದು ಇಳಿಕೆ ಇದೆ ಓವರ್ ಆಲ್ ಆ್ಯಾವ್ರೇಜ್ ಹದಿನಾಲ್ಕು ಪರ್ಸೆಂಟ್ ಇದ್ದರೂ ಸಹ ನಾವು ಸಮುದಾಯ ಹಂತದಲ್ಲಿ ಆ್ಯಂಟಿ ಲಾರ್ಬಿಸೈಡಲ್ ಮೆಷರ್ಸನ್ನು ಮಾಡ್ತಾ ಇರೋದು ಜೊತೆಗೆ ಗ್ಯಾಂಬೂಜಿಯಾ ಮತ್ತು ಗಫಿ ಫಿಶ್ಗಳನ್ನು ಇಲ್ಲಿ ತನಕ ಸುಮಾರು ಒಂದು ಸಾವಿರದ ನೂರ ಹದಿನೆಂಟು ವಾಟರ್ ರಿಸರ್ವಯರ್ಗಳಲ್ಲೂ ನಾವು ಗೆಮ್ ಗ್ಯಾಂಬೂಜಿ ಆ್ಯಂಡ್ ಗಫಿ ಫೀಶ್ಗಳನ್ನು ಸುಮಾರು ಫೆಬ್ರವರಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ತ್ರೀ ಮಂತ್ಸು ನ್ಯಾಚುರಲಿ ಬಿ ಡೆಲಿಬಿ ಸರ್ಜ್ ಇನ್ಕ್ರೀಸ್ ಇನ್ ಡೆಂಗಿ ಫೀವರ್ ಬಿಕಾಸ್ ಇಂಟರ್ಮಿಡಿಯಂಟ್ ರೈನ್ಸ್ ಎಲ್ಲ ಇರೋದರಿಂದ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಆ ರೀತಿ ಮುಂಜಾಗ್ರತಾ ಕ್ರಮವನ್ನು ನಾವೀಗ ಆಲ್ರೆಡಿ ತಗೊಂಡಿದ್ದೀವಿ ಸರ್ ಎಷ್ಟು ತಪಾಸಣೆ ಮಾಡಿದರೆ ಎಷ್ಟು ದಾಖಲಾಗಿದೆ ಸರ್ ಈಗ ಸುಮಾರು ಮೂರು ಸಾವಿರದ ನೂರ ಮೂವತ್ತೆಂಟು ನಾವೀಗ ಆಲ್ರೆಡಿ ತಪಾಸಣೆಯನ್ನು ಮಾಡಿದ್ದೀವಿ ಅದರಲ್ಲಿ ನಾನು ಆಗಲೇ ಹಾಗೆ ನಾನ್ನೂರ ತೊಂಬತ್ತಾರು ಪ್ರಕರಣಗಳು ಪಾಸಿಟಿವ್ ಇದೆ ಕೇವಲ ಆ್ಯಕ್ಟಿವ್ ಕೇಸಸ್ಸು ಈಗ ಬೆಳಿಗ್ಗೆ ನೋಡಲಾಗಿ ಹದಿನಾರು ಆ್ಯಕ್ಟಿವ್ ಕೇಸಸ್ ಇದೆ ಸರ್ ದುರಂತದ ವಿಷಯ ಅಂತಂದರೆ ಸಮುದಾಯದ ಆರೋಗ್ಯದ ಕೇಂದ್ರದ ವ್ಯಕ್ತಿ ನಾಗೇಂದ್ರ ಅವರೇ ಕೂಡ ಮೃತಪಡ್ತಾರೆ ಸರ್ ಅಗತ್ಯ ಕ್ರಮಗಳು ಈಗ ಹೇಳಿದರೆ ಏನೆಲ್ಲ ಮಾಡ್ಬೋದು ಅಂತೇಳಿ ಎಷ್ಟು ಡೆತ್ ಆಗಿದೆ ಸರ್ ಈ ಥರದ ಪ್ರಕರಣಗಳು ಈಗ ಡೆತ್ ರೇಟ್ ಕಮ್ಮಿ ಮಾಡಲಿಕ್ಕೆ ಏನಾದರೂ ಅಗತ್ಯ ಏನ ತೆಗೆದುಕೊಂಡಿದ್ದಾರೆ ಹೇಗೆ ಸರ್ ಅಲ್ಲ ಈ ಆಗಿ ನಮಗೆ ಪಾಸಿಟಿವ್ ರೇಟಿಗೆ ಹೋಲಿಸ್ಕೊಂಡ್ರೆ ಡೆತ್ ರೇಟು ನಿಯಂತ್ರಣದಲ್ಲೇ ಸಹ ಇದೆ ಅದರಲ್ಲಿ ವಿಶೇಷ ಒಂದು ನಾವೇನು ಪ್ರಸ್ತಾಪ ಮಾಡಿದ್ವಿ ನಾಗೇಂದ್ರ ಅಂತಕ್ಕಂಥವ್ರು ಅವ್ರು ಸ್ವಲ್ಪ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡಿದ್ದಾರೆ ತದನಂತರ ಅವರು ಸ್ಟಾಫ್ ನರ್ಸ್ ಆಗಿರೋದ್ರಿಂದ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಲಾಸ್ಟ್ ಟರ್ಮಿನಲ್ ಸ್ಟೇಜಲ್ಲಿ ಅವರು ಹಾಸ್ಪಿಟ್ಲ್ಸ್ಗೆ ಹೋಗಿರ್ತಾರೆ ಅಲ್ಲಿ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಸರ್ ನಿನ್ನೆ ಕೂಡ ಜಯದೇವ ಆಸ್ಪತ್ರೆ ಅವರು ಮೃತಪಟ್ಟಿದ್ದಾರೆ ಸರ್ ಅವ್ರದ್ದು ಡೆತ್ ಆರ್ಡೇಟಿಂಗ್ ನಡೀತಿದೆ ಅಂತ ಹೇಳಿದರೆ ಸರ್ ಏನೆಲ್ಲ ಕಾಯಿಲೆಗಳಿತ್ತು ಸರ್ ಅದೇ ನಿನ್ನೆ ನಾನು ವಿಸಿಟ್ ಮಾಡಿದ್ದೀನಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ವಿಸಿಟ್ ಮಾಡಿ ಅಲ್ಲಿ ಟ್ರೀಟಿಂಗ್ ಮೆಡಿಕಲ್ ಆಫೀಸಸ್ ಇಂಟ್ರಾಕ್ಷನ್ಸು ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ನಾವು ಡೆತ್ ಆಡಿಟಿಂಗ್ ಮಾಡಿಬಿಟ್ಟು ಅದ್ರದ್ದು ವರದಿಯನ್ನು ಕೊಡ್ತಾರೆ ಸರ್ ಐ ಸಿ ನಲ್ಲಿ ಯಾರು ಯಾರಾದರೂ ಚಿಕಿತ್ಸೆ ಪಡ್ತಿದ್ದೀರ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ರೈಟ್ ನಾವು ಯಾವುದು ಡೆಂಗಿ ಪರ್ಸೆ ಐಸೋಲೇಟೆಡ್ ಡೆಂಗಿಗೆ ಯಾರು ಸಹ ಐ ಸಿ ಯು ಅಲ್ಲಿ ಇಲ್ಲಿ ತನಕ ಇಲ್ಲ ಆ ನಾನ್ನೂರ ತೊಂಬತ್ತಾರು ಪ್ರಕರಣಗಳೇನಿದ್ದಾವೆ ಅದು ಇಂಡಿವಿಜುವಲ್ ಆಗಿ ನಾವು ಕೇಸನ್ನು ಮಾನಿಟರ್ ಮಾಡಿ ಆ್ಯಂಡ್ ಆವರೇಜ್ ತ್ರೀ ಟು ಫೋರ್ ಡೇಸ್ ದೇ ಆಲ್ ರಿಕವರ್ಡ್ ರೈಟ್ ಥ್ಯಾಂಕ್ ಯು ಇದಿಷ್ಟು ಡಿ ಎಚ್ ಒ ಕುಮಾರಸ್ವಾಮಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ